ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಈ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭಿಸ್ತಾ ಇದೆ ಇವತ್ತು ಎರಡನೇ ಕ್ಷೇತ್ರವಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ನಿಮ್ಮ ಪವರ್ ಟಿವಿ ಆಯ್ಕೆ ಮಾಡ್ಕೊಂಡಿದೆ ಆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಮಧ್ಯಾಹ್ನ 2 ಗಂಟೆಯಿಂದಲೇ ಪವರ್ ಟಿವಿಗೆ ಕರೆಗಳ ಮಹಾಪೂರ ಆಗಮಿಸ್ತಾ ಇದೆ ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಕತ್ ರೆಸ್ಪಾನ್ಸ್ ನೀಡುತ್ತಿದ್ದಾರೆ निरंतर करे मारे श्रीरंगपट्टण क्षेत्र मतदार कांग्रेस जेडीएस अभ्यर्थी मध्य नेरा नेरा हणाहणि इदे जेडीएस अभ्यर्थी घोषणे कूड़ा आगे आदरे जेडीएस किंतलू कांग्रेस सद्यद मट्टिगे अल्प मुन्नडियन्न कायदुकोंडिदे आदरे इवत्तु यथा नार्मल आगि 5 गंटेगे प्रसार आगता इत्तु चुनावणा फलितांश इवत्तु 6:30क्के श्रीरंगपट्टण क्षेत्र फलितांश प्रकट आगुत्ते कॉल माड़ी ओट माड़ी अभियान के इवरु जूस मत्तु आइसक्रीम शॉप रन मार्तारे तिंगलिगे 3 लक्ष संपादने मार्तारे नीवु शुरु माड़बेका इवरिंद कलिबेका फ्रीडम आप ना ईगले डाउनलोड माड़ी भर्जरी रेस्पॉन्स सिक्ता इदे निम्मदु श्रीरंगपट्टण क्षेत्र आगिद्रे निमगु ई विधानसभा क्षेत्रदल्लि मतदानद अवकाश इद्रे निम्म मतवन्न चलावणे माडोदक्के पवर् टिविगे करे माड़ी मातनाड़ी निम्म ओट निम्म आय्के यावुदु अंत हेळि ಇಷ್ಟುವರೆಗೆ ಅಂದ್ರೆ ಈ ನಿನ್ನೆಯವರೆಗೂ ನಾವು 2 ಗಂಟೆಯಿಂದ 5 ಗಂಟೆವರೆಗೆ ಅವಕಾಶ ನೀಡಿದ್ವಿ 5 ಗಂಟೆಯಿಂದ ನಿಮಗೆ ಫಲಿತಾಂಶವನ್ನು ನೀಡತಾ ಇದ್ವಿ ಆದರೆ ಇವತ್ತು 6:30 ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ ಇನ್ನು ಈ ಕ್ಷೇತ್ರದಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಯಾವ ರೀತಿಯಲ್ಲಿ ಕರೆ ಬರ್ತಾ ಇದೆ ಎಲ್ಲ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಔಟ್ಪುಟ್ ಹೆಡ್ ಸುರೇಶ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಎಲೆಕ್ಷನ್ ಡೆಸ್ಕ್ ಇಂದ ಸುರೇಶ್ ಯಾವ ರೀತಿಯಲ್ಲಿ ಇದೆ ರೆಸ್ಪಾನ್ಸ್ ಶ್ರೀರಂಗಪಟ್ಟಣ ಕ್ಷೇತ್ರ ಬಹಳಷ್ಟು ಬಿಗುವಿನ ವಾತಾವರಣ ಒಂದಿಷ್ಟು ಚುನಾವಣಾ ರಂಗೇರಿರುವಂತ ಕಣ ಇದು ಸೋ ಹೇಗಿದೆ ಅಲ್ಲಿನ ಟ್ರೆಂಡ್ ಸದ್ಯದ ವರದಿಗಳ ಪ್ರಕಾರ 2023 ರ ವಿಧಾನಸಭಾ ಚುನಾವಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಬಿರುಸಿನ ತಯಾರಿ ನಡೆಸ್ತಾ ಇರುವಂತ ಸಂದರ್ಭದಲ್ಲೇ ನಾವು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸ್ತಾ ಇದೀವಿ ಕಾಲ್ ಮಾಡಿ ಓಟ್ ಮಾಡಿ ಈ ಒಂದು ಸಮೀಕ್ಷೆಗೆ ಅಭೂತಪೂರ್ವವಾಗಿರತಕ್ಕಂತ ಬೆಂಬಲ ವ್ಯಕ್ತವಾಗ್ತಾ ಇದೆ ಮಧ್ಯಾಹ್ನ 2:30 ಕೂಡ ಕರೆಗಳ ಮಹಾಪೂರಣೆ ಬರ್ತಾ ಇದೆ ಇವತ್ತು ವಿಶೇಷವಾಗಿ ಈ ಹಳೆ ಮೈಸೂರು ಪ್ರಾಂತದಲ್ಲಿ ಏನು ಒಕ್ಕಲಿಗರು ಮತ್ತು ಒಕ್ಕಲಿಗರ ನಡುವೆ ಪೈಪೋಟಿ ಇರತಕ್ಕಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಪ್ರಬಲ ಪೈಪೋಟಿ ಇರತಕ್ಕಂತ ಕ್ಷೇತ್ರ ಶ್ರೀರಂಗಪಟ್ಟಣ ಕ್ಷೇತ್ರ ಆಗಿದೆ ಹೀಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಗಳನ್ನು ನಾವು ಸ್ವೀಕರಿಸ್ತಾ ಇದೀವಿ ಸಂಜೆ 6 ಗಂಟೆವರೆಗೂ ಕೂಡ ಜನರು ಕರೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಸಂಜೆ 6:30 ಕ್ಕೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಫಲಿತಾಂಶ ಪ್ರಕಟವಾಗುತ್ತೆ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿರುವಂತ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಹೆಸರುವಾಸಿಯಾಗಿರುವಂತ ಕ್ಷೇತ್ರ ಹಿಂದೊಮ್ಮೆ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಸ್ಪರ್ಧೆ ಮಾಡಿ ಸೋಲನ್ನ ಅನುಭವಿಸಿದ್ರು ಇದೆ ಒಂದು ಕ್ಷೇತ್ರದಲ್ಲಿ ಅನ್ನೋದು ಇಲ್ಲಿ ಗಮನಾರ್ಹವಾಗಿರತಕ್ಕಂತ ಸಂಗತಿ ಮತ್ತೊಂದು ಕಡೆ ಜೆಡಿಎಸ್ ಭದ್ರಕೋಟೆಯನ್ನಾಗಿ ಮಾಡ್ಕೊಂಡಿದೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಕಳೆದ ಸುಮಾರು 20 ವರ್ಷಗಳಿಂದ ಕೂಡ ಇಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆದ್ದು ಬರ್ತಾ ಇದ್ದಾರೆ ಕಳೆದ ಚುನಾವಣೆ ಫಲಿತಾಂಶವನ್ನು ನಾವು ಗಮನಿಸಿದಾಗಲೂ ಕೂಡ ರವೀಂದ್ರ ಶ್ರೀಕಂಠ ಅವರು ಇಲ್ಲಿ ಗೆದ್ದು ಬಂದಿದ್ದಾರೆ ರಮೇಶ್ ಬಾಬು ಬಂಡಸಿದ್ದೇಗೌಡ ಮತ್ತು ರವೀಂದ್ರ ಶ್ರೀಕಂಠ ನಡುವೆ ಯಾವಾಗಲೂ ಕೂಡ ಇಲ್ಲಿ ಪೈಪೋಟಿ ಕೂಡಿರತಕ್ಕಂತದ್ದು ಈ ಬಾರಿ ಚುನಾವಣೆಯಲ್ಲೂ ಕೂಡ ಆ ಒಂದು ಜಿದ್ದಾಜಿದ್ದಿನ ಸ್ಪರ್ಧೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಜಿಲ್ಲೆಯಲ್ಲಿ ಅನೇಕ ವಿಚಾರಗಳಿದ್ದಾವೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಾನು ಅಂಬರೀಶ್ ಅವರ ವಿಚಾರವನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ಅವರ ಧರ್ಮಪತ್ನಿ ಸುಮಲತಾ ಅಂಬರೀಶ್ ಅವರು ಮಂಡ್ಯ ಜಿಲ್ಲೆ ಸಂಸದೆಯಾಗಿದ್ದಾರೆ ಕಳೆದ ಅನೇಕ ತಿಂಗಳುಗಳಿಂದ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಇರುವ ಸಂಸದರಾಗಿ ಬಂದಿರತಕ್ಕಂತ ಸುಮಲತಾ ಅಂಬರೀಶ್ ಅವರು ಮತ್ತೆ ಜೆಡಿಎಸ್ ಸದಸ್ಯರು ಜೆಡಿಎಸ್ ಶಾಸಕರ ನಡುವೆ ಯಾವ ರೀತಿಯ ಅಂತ ಒಂದು ವಾಕ್ಸಮರ ನಡೆಯತಾ ಇದೆ ಇಡಿ ರಾಜ್ಯ ಜನ ಗಮನಿಸಿದ್ದಾರೆ ಗಣಿ ವಿಚಾರವನ್ನು ಇಟ್ಟುಕೊಂಡು ಸುಮಲತಾ ಅವರು ನಡೆಸಿದ ಹೋರಾಟ ಮತ್ತು ಜೆಡಿಎಸ್ ಶಾಸಕರು ಅವರು ಕೊಟ್ಟದ ತಿರುಗೇಟು ಜಿಲ್ಲೆಯ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಆಗ್ತಾ ಇರುವಂತ ಒಂದು ವಾಕ್ಸಮರ ಎಲ್ಲವನ್ನೂ ಕೂಡ ಅಲ್ಲಿನ ಜನರು ಗಮನಿಸ್ತಾ ಇದ್ದಾರೆ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಗೆದ್ದು ಬಂದ್ರೆ ವಿಧಾನಸಭೆ ಪ್ರವೇಶ ಮಾಡಿದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಪವರ್ ಟಿವಿ ನಡೆಸ್ತಾ ಇರುವಂತ ಈ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಗೆ ಸಾಕಷ್ಟು ಕರೆಗಳನ್ನು ಮಾಡುತ್ತಿರುವಂತ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರಂಭಿಕ ಹಂತದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಸಾಧಿಸಿರುವಂತದ್ದು ಹೀಗಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಈ ಬಾರಿ ಕೂಡ ಪ್ರಬಲ ಪೈಪೋಟಿ ಏರ್ಪಡೋದರಲ್ಲಿ ಯಾವುದೇ ಅನುಮಾನವಿಲ್ಲ ಇದರ ನಡುವೆ ಮಂಡ್ಯ ಜಿಲ್ಲೆಗೆ ಎಂಟ್ರಿ ಕೊಡಬೇಕು ಅಂತ ಹೇಳಿ ಕಮಲಪಾಳಯ ಕೂಡ ಸಾಕಷ್ಟು ತಯಾರಿನ ಮಾಡಿಕೊಳ್ಳುತ್ತದೆ ಇದೇ ತಿಂಗಳ 30ನೇ ತಾರೀಕು ಸಕ್ಕರೆ ನಾಡಿಗೆ ಕೇಂದ್ರ ಗೃಹ ಸಚಿವರು ಮತ್ತು ಬಿಜೆಪಿಯ ಎಲೆಕ್ಷನ್ ಚಾಣಕ್ಯರಾಗಿರುವಂತ ಅಮಿಷ್ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಶತಾಯಗತಾಯ ಸಕ್ಕರೆ ನಾಡಿನಲ್ಲಿ ಬಿಜೆಪಿಯನ್ನು ಕೂಡ ಅರಳಿಸಬೇಕು ಕಮಲವನ್ನು ಅರಳಿಸಬೇಕು ಅಂತ ಹೇಳಿ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಈ ಸ್ಪರ್ಧೆ ಇರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮಗೆ ರಂಗೇ ಇರುತ್ತೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಆದರೆ ಸದ್ಯದ ಮಟ್ಟಿಗೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ವಾತಾವರಣ ಇಲ್ಲಿ ಮುಂದುವರೆದಿದೆ ಪ್ರಣೋತ್ ಸರಿಯಸಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಅಂದ್ರೆ 4-5 ಜನ ಆಕಾಂಕ್ಷಿಗಳು ಬಂಡಾಯ ಎದ್ದಿರೋದು ಜೆಡಿಎಸ್ ಗೆ ಮುಳುವಾಗ್ತಾ ಇದೆ ಯಾಕಂದ್ರೆ ಬಂಡಾಯ ಅಭ್ಯರ್ಥಿ ಪರವಾಗಿ
ಈಗ ಪಕ್ಷೇತರಕ್ಕೆ ಬಹಳಷ್ಟು ಓಟ್ಗಳು ಹೋಗ್ತಾ ಇರೋದನ್ನ ನಾನು ಆ ಸಂದರ್ಭದಲ್ಲಿ ಗಮನಿಸಿದೆ. ಸೊ ಜೆಡಿಎಸ್ ಗೆ ಬಂಡಾಯ ಅನ್ನೋದು ಮುಳುವಾಗುತ್ತಾ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲಿದೆಯಾ ಅಥವಾ ನಿಜವಾಗ್ಲೂ ಇಲ್ಲಿ ಆ ಭಾರತ ಜೋಡೋ ಯಾತ್ರೆ ವರ್ಕೌಟ್ ಆಗಿರಬಹುದಾ? ಯಾಕೆ ಈ ಕಾಂಗ್ರೆಸ್ ಮುನ್ನಡೆ ಜೆಡಿಎಸ್ ಭದ್ರಕೋಟೆಯಲ್ಲಿ? ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಸುರೇಶ್? ಅಲ್ಲ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಇಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಎರಡು ಕುಟುಂಬಗಳ ನಡುವಿನ ಫೈಟ್ ಅಂತ ಹೇಳಬಹುದು. ಅದು ಬಂಡಸಿದ್ದೇಗೌಡ ಮತ್ತು ಶ್ರೀಕಂಠ ಕುಟುಂಬದ ನಡುವಿನ ಫೈಟ್ ಇಲ್ಲಿ ಯಾವಾಗಲೂ ಕೂಡ ನೋಡ್ತಾ ಬಂದಿದ್ದೇವೆ. ಇಲ್ಲಿ ವ್ಯಕ್ತಿಗತವಾಗಿ ಇರತಕ್ಕಂತ ಒಂದು ಸ್ಪರ್ಧೆ ಹೊರತು ಇಲ್ಲಿ ಪಕ್ಷಗಳು ಅಂತ ದೊಡ್ಡ ಮಟ್ಟದ ಪರಿಣಾಮ ಏನು ಕೂಡ ಬೀರೋದಿಲ್ಲ. ಯಾಕಂದ್ರೆ ಪಕ್ಷದ ಪಕ್ಷಾಂತರ ಮಾಡಿದ್ರೂ ಕೂಡ ಜೆಡಿಎಸ್ ಇದ್ದಂತವರು ಕಾಂಗ್ರೆಸ್ ಅಲ್ಲಿ ಇದ್ದಂತವರು ಜೆಡಿಎಸ್ ಹೋದ್ರೂ ಕೂಡ ಇಲ್ಲಿ ಆ ಎರಡು ಕುಟುಂಬಗಳ ನಡುವೆನೇ ಪೈಪೋಟಿ ಏರ್ಪಟ್ಟಿರೋದು ನಾವು ಗಮನಿಸ್ತಾದೀವಿ. ಹೀಗಾಗಿ ಭಾರತ್ ಜೋಡೋ ಯಾತ್ರೆ ಇರಬಹುದು ಅಥವಾ ಮತ್ತೊಂದು ವಿಚಾರ ಇಲ್ಲಿ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ. ಇಲ್ಲಿ ಏನಿದ್ರೂ ಕೂಡ ಎರಡು ಶಕ್ತಿಗಳಾಗಿ ಗುರುತಿಸಿಕೊಂಡಿರುವಂತ ಎರಡು ಕುಟುಂಬಗಳು ಅವರ ನಡುವೆನ ಜಿದ್ದಾಜಿದ್ದಿನ ಪೈಪೋಟಿ. ಅದರ ನಡುವೆ ಬೇರೆ ಪಕ್ಷ ಅಥವಾ ಬಿಜೆಪಿ ಆಗಿರಬಹುದು, ಬೇರೆ ಪಕ್ಷೇತರರಾಗಿರಬಹುದು ಅಥವಾ ಕಾಂಗ್ರೆಸ್ ಜೆಡಿಎಸ್ ಒಳಗಡೆ ಬೇರೆ ರೀತಿಯ ರಣತಂತ್ರ ಏನಾದರೂ ಮಾಡಿದಾದ್ರೆ ಒಂದಷ್ಟು ಬದಲಾವಣೆಗಳನ್ನು ಕಾಣಬಹುದು. ಪ್ರಮುಖವಾಗಿ ಪಂಚರತ್ನ ಯಾತ್ರೆ ಹೋಗಿರುವಂತ ಸಂದರ್ಭದಲ್ಲೇನೆ ಮಂಡ್ಯ ಜಿಲ್ಲೆ ಎಂಟ್ರಿನ ಕೊಟ್ಟಿ ಅಲ್ಲಿ ಕುಮಾರಸ್ವಾಮಿ ಪ್ರಚಾರವನ್ನ ಎಲ್ಲ ಕೂಡ ಮಾಡ್ತಿರೋ ಸಂದರ್ಭದಲ್ಲೇನೆ ಈಗ ನಮ್ಮ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಗೆ ಸ್ವಲ್ಪ ಮುನ್ನಡೆ ಕಂಡು ಬಂದಿರತಕ್ಕದ್ದು. ಇನ್ನೊಂದು ಕಡೆ ಜೆಡಿಎಸ್ ಒಂದಷ್ಟು ಯೋಚನೆ ಮಾಡಬೇಕಾಗಿರುವಂತ ಸಂದರ್ಭ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚುನಾವಣಾ ರಣತಂತ್ರವನ್ನು ಅವರು ಬಿಗಿಗೊಳಿಸಬೇಕಾಗುತ್ತೆ. ಪ್ರಣೋದ್, ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.